राधे राधे नन्न रसी राधे। ನನ್ ಮಾತಾಡ್ಸಕ್ ಬಂದ್ಯಾ? ಹೌದು. ನನ್ ಮಾತಾಡ್ಸಕ್ ಬಂದ್ಯಾ ಇಲ್ವ? ಇಲ್ಲ ಇಲ್ಲ. ಅಗಸ್ತ್ಯ ಹೌದು ಅಂತ ಇದೆಯಾ ಇಲ್ಲ ಅಂತಿದ್ಯಾ? ನಿನ್ ಬಾಯಿ ಒಂದು ಹೇಳ್ತಾ ಇದೆ, ತಲೆ ಒಂದು ಹೇಳ್ತಾ ಇದೆ. ಆಕ್ಚುಲಿ ಏನಿಲ್ಲ, ನಿಮಗೆ ಅದು ಕೊಡೋಣ ಅಂತ ಬಂದೆ. ಏನ ನಿಮ್ಮ ಹತ್ರ ಅಮ್ಮಂದು ಯಾವ ಫೋಟೋನೂ ಇರಲಿಲ್ಲ ಅಲ್ವಾ? ಅದಕ್ಕೆ ಹತ್ರ ಅಮ್ಮಂದು ಇದ್ದಿದ್ದ ಒಂದೇ ಫೋಟೋ, ಅದು ಹಾಳಾಗೋಯ್ತು ನನ್ನಿಂದ. ಹೇ ಇಲ್ಲ ಅಗಸ್ತ್ಯ, ನಿನ್ನಿಂದೇನು ತಪ್ಪಾಗಿಲ್ಲ. ನೀವದನ್ನ ಒಪ್ಕೊಳ್ಳದೆ ಇರ್ಬೋದು, ಆದರೆ ನನ್ನಿಂದ ಈ ಮನೇಲಿ ತುಂಬಾನೇ ಆಗಿದೆ. ಫೋಟೋ ಕೊಡೋಣ ಅಂತ ಬಂದೆ ಅಷ್ಟೇ. ನಾನು ಬರ್ತೀನಿ. ಥ್ಯಾಂಕ್ಸ್ ಈ ಫೋಟೋ ಕೊಟ್ಟಿದ್ದಕ್ಕೆ. ಅಗಸ್ತ್ಯ ಅವ್ರ ಅಮ್ಮನ ಬಗ್ಗೆ ಯಾವ ಮಾತು ಕೇಳೋಕ್ ರೆಡಿನೇ ಇಲ್ಲ ಅವ್ರಿಗೆ. ದೊಡ್ಡಪ್ಪಂಗೆ ಮಾತು ಕೊಟ್ಟಿದ್ದಾನಲ್ವಾ ಅದಕ್ಕೆ. ನಿಜ, ಆದ್ರೆ ಇಷ್ಟೊಂದು ಸೀರಿಯಸ್ ಆಗಿ ಅವ್ರ ಅಮ್ಮನ ಬಗ್ಗೆ ಮಾತೇ ಆಡಲ್ಲ ಅವನು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಗಂಡನ ಬಗ್ಗೆ ಗೊತ್ತಲ್ವಾ, ಏನಾದ್ರೂ ಮಾಡಿದ್ರೆ ಪೂರ್ತಿ ಮಾಡ್ಬೇಕು, ಇಲ್ಲ ಮಾಡಬಾರ್ದು. ಒಂಥರ ಒಳ್ಳೇದಕ್ಕೆ ಅಲ್ವಾ ಅದಕ್ಕೆ. ನಾವ್ ಮನೆಯವರೆಲ್ಲ ಎಷ್ಟ್ ಟೆನ್ಷನ್ ಮಾಡ್ಕೊಂತಿದ್ವಿ, ಅಣ್ಣ ಅವ್ರ ಅಮ್ಮನ ಹುಡ್ಕೊಂಡು ಹೋಗ್ತಿದ್ದ ಅಂತ. ಎಲ್ಲ ಹಳೇದಂತ ಮರ್ತ್ಬಿಡಣ ಅಷ್ಟೇ. ಇನ್ನು ಏನು ಮುಗ್ದಿಲ್ಲ ಮಗಳೇ, ನಿನ್ನ ಕೆಲಸ ಈಗಷ್ಟೇ ಶುರು ಆಗಿದೆ. ಅಪ್ಪ ಮಗ ಒಂದಾಗಿದೆ, ಇಡೀ ಮನೆ ಒಂದಾಗ್ಬೇಕು. ಆ ಕೆಲಸನ ನೀನ್ ಮಾಡ್ಬೇಕು ಮಗ. ಅಷ್ಟು ಸುಲಭಕ್ಕೆ ಮರೆಯುವಂತ ವಿಷಯ ಅಲ್ಲ ಊರ್ವಿ. ಅಂದ್ರೆ ಅಂದ್ರೆ ಬೇಡ ಅದಕ್ಕೆ. ನಾವ್ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಿದೀವಿ? ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ವಿಷಯ ಬೇರೆನೇ ಇದೆ ಅಲ್ವಾ? ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯನ ಏನದು? ನೀವ್ ಅಣ್ಣಂಗೆ ಪ್ರಪೋಸ್ ಮಾಡೋದು. ಮತ್ತೆ ಅದೇ ವಿಷಯಕ್ಕೆ ಬಂದ್ಯಾ? ನೀವ್ ಅಣ್ಣಂಗ್ ಐ ಲವ್ ಯು ಹೇಳ್ಬಿಟ್ರೆ ನಾನು ನಿಮ್ಮನ್ನ ಪದೇ ಪದೇ ಕೇಳೋ ತಪ್ಪ ತಪ್ಪ. ಸದಾಶಿವಂಗ್ ಅದೇ ಧ್ಯಾನ ಅಂತಾರಲ್ಲ, ಹಾಗೆ ನೀನು ಹಾಗೆ ಅನ್ಕೊಳ್ಳಿ. ಅದ್ ಸರಿ, ಅಣ್ಣಂಗ್ ಯಾವಾಗ ಪ್ರಪೋಸ್ ಮಾಡ್ತೀರಾ? ಏನಾದ್ರೂ ರೊಮ್ಯಾಂಟಿಕ್ ಆಗಿ ಮಾಡಿ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳಿ, ನಾನ್ ಮಾಡ್ತೀನಿ. ಅಯ್ಯೋ ಮರ್ತೆ ಹೋಯ್ತು. ಏನು ಮೂಲೆ ಮೇಲೆ ಹಾಲಿಟ್ಟಿದ್ದೀನಿ, ಬಾಯ್. ಅದಕ್ಕೆ ಅತ್ತೆ ಯಾಕೇನಾಯ್ತು, ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಗಸ್ತ್ಯ, ನಿನ್ನ ಮೇಲೆ ಸಿಟ್ಟಿಲ್ಲ.
ಯಾಕ ಹಾಗೆ ಮಾತಾಡದೆ ಹೋದ್ರಿ? ನನ್ನ ಮೇಲೆ ನಂಗೆ ಸಿಟ್ಟಿದೆ ಅಗಸ್ತ್ಯ, ತಪ್ಪು ಮಾಡಿಬಿಟ್ಟೆ. ನಾನು ನಿಮ್ಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ಹಕ್ಕಿಲ್ಲ ಅನಿಸ್ತಾ ಇದೆ ನನಗೆ. ಏನು ಮಾತಾಡ್ತಾ ಇದ್ದೀರಾ ಅತ್ತೆ? ಈ ಮನೇಲಿ ನಿಮಗಲ್ದೆ ಇನ್ಯಾರಿಗಿದೆ ಹಕ್ಕು? ಅಷ್ಟಕ್ಕೂ ನೀವು ತಪ್ಪು ಮಾಡಿಲ್ಲ ಅತ್ತೆ. ನಿಂಗೆ ಸತ್ಯ ಗೊತ್ತಾಗ್ದಿದ್ರೆ ನೋವಾಗ್ತಾ ಇರಲಿಲ್ಲ, ತಪ್ಪಲ್ವಾ? ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ನಾನು. ಅದೇ ಯೋಚನೆ ನನ್ನ ಕಿತ್ತು ತಿಂದು ಹಾಕ್ತಾ ಇದೆ. ತಪ್ಪು ಮಾಡಿಬಿಟ್ಟೆ ಅಗಸ್ತ್ಯ, ನಾನು ತಪ್ಪು ಮಾಡಿಬಿಟ್ಟೆ. ಇಲ್ಲ ಅತ್ತೆ, ನೀವೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದು ನಾನು, ಇಷ್ಟು ವರ್ಷ ತಪ್ಪು ಮಾಡಿರೋನು ನಾನೇ. ನನಗೆ ಸ್ವಲ್ಪನೂ ಪೇಷನ್ಸ್ ಇಲ್ಲ ಅತ್ತೆ. ಸುಮ್ಮನೆ ಇದ್ದಿದ್ರೆ, ನಿಮ್ಮನ್ನ ಕೆಣಗದೆ ಇದ್ದಿದ್ರೆ ಎಲ್ಲ ಸರಿಯಾಗಿರ್ತಿತ್ತೋ ಏನೋ. ನನ್ನ ತಪ್ಪಿಗೆ ನೀವ್ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಆದರೂ ಪಾಪ ಪ್ರಜ್ಞೆ ಹೋಗ್ಬೇಕಲ್ಲ ಅಗಸ್ತ್ಯ. ನೀವು ಅಷ್ಟೊಂದು ದೊಡ್ಡ ವರ್ಡ್ಸ್ ಎಲ್ಲ ಉಪಯೋಗಿಸಿದ್ರೆ ನನಗೇನು ಅರ್ಥ ಆಗಲ್ಲ ಅತ್ತೆ. ಅತ್ತೆ, ನೀವು ನನಗೆ ಬೈಕೊಂಡು ಆಗ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳ್ತಾ ಇದ್ರೆ ಎಲ್ಲ ಚೆನ್ನಾಗಿರತ್ತೆ. ಹೀಗೆ ಸೈಲೆಂಟ್ ಆಗಿರೋದು, ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ನಿಮಗೆ ಸೂಟ್ ಆಗಲ್ಲ ಅತ್ತೆ. ಏನು ಆಡ್ಕೋತಾ ಇದೆಯಾ ನನ್ನ? ಸ್ವಲ್ಪ ಅತ್ತೆ. ಆ್ಯಕ್ಚುಲಿ ಅವತ್ತು ನೀವು ನನಗೆ ಕಪಾಳಕ್ಕೆ ಹೊಡೆದಿದ್ದು ಇನ್ನ ಚೂರಂತಿದೆ ಅತ್ತೆ. ಇಷ್ಟ ದಿನ ನನ್ನ ಗೋಳಿ ಕುಂತಿದ್ರಲ್ಲ, ಇನ್ ಮುಂದೆ ನೋಡಿ ಏನಾಗುತ್ತೆ ಅಂತ. ಏ ದುರ್ಗಾ, ನಿನ್ ಕಂಡ್ರೆ ಭಯ ಅನ್ಕೊಂಡ್ಬಿಟ್ಟಿದ್ಯಾ? ನಾನ್ ಯಾರು ಹೇಳು? ಮೀನಾಕ್ಷಿ ರಾಥೋಡ್. ಏನೋ ನೀನ್ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ, ನನ್ ಕೈ ತಿರುಗಿಸ್ಬಿಟ್ಟೆ ಅಂದಿದ ತಕ್ಷಣ ನಿನ್ ಕಂಡ್ರೆ ಭಯ ಪಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಭಯನೂ ಇಲ್ಲ, ಎಂಥದ್ದು ಇಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಒಂದ್ ಕಪ್ ಕಾಫಿ ಮಾಡ್ಕೊಡು. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕು. ಕಾಫಿಗೆ ವಿಷಯ ಏನಂದೆ? ವಿಷ ಹಾಕಿದ್ದೀನಿ, ಇನ್ನೊಂದು 5 ನಿಮಿಷ ಆಮೇಲೆ. ಪಾಪಿ, ನನ್ನ ಸಾಯಿಸ್ಬಿಡ್ತೀನಿ. ದೇವ್ರೆ, ಏನಪ್ಪ ಮಾಡೋದು ನನೀಗ? ನಾಳೆ ಬೇರೆ ನನ್ನ ಕಿಟ್ಟಿ ಪಾರ್ಟಿಗೆ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೆ ನಾನು ಸತ್ತೋಗ್ತೀನಿ ಅನ್ನಿಸ್ತಾ ಇದೆ. ಓಮೆ ದೇವ್ರೆ, ಓಮೆ ದೇವ್ರೆ. ಏನಾಯ್ತೆ? ಯಾಕೆ ಸತ್ತೋಗ್ಬಿಡ್ತಾರ ಬಡ್ಕೋತಾ ಇದೀಯಾ? ಅಯ್ಯೋ ರೀ, ಸತ್ತೋಗ್ಬಿಡ್ತಾರ ಏನು? ಇನ್ ಸ್ವಲ್ಪ ಹೊತ್ತಲ್ಲಿ ಸತ್ತೋಗ್ತೀನಿ ನಾನು. ಇವಳು ಇವಳು ನನಗೆ ಕೊಟ್ಟರೋ ಕಾಫಿನಲ್ಲಿ ವಿಷ ಬೆರೆಸಿದಾಳೆ ರೀ. ಏ, ಅವಳು ಯಾಕೆ ವಿಷ ಆಗ್ತಾಳೆ? ಯಾಕೆ ಅಂದ್ರೆ ಇವಳಿಗೆ ನಾನು ಬದುಕಿರೋದು ಇಷ್ಟ ಇಲ್ಲ, ಅದಕ್ಕೆ ವಿಷ ಹಾಕಿದಾಳೆ. ಕೈಯೆಲ್ಲ ನೀಲಿ ಆಗ್ತಿರ್ಬೇಕು ಅಲ್ವಾ? ಒಮ್ಮೆ ದೇವ್ರೆ, ಯಾಕೋ ಉಸಿರು ಕೊಡ್ತಾ ಇದೆ. ನೀಲಿನೂ ಆಗಿಲ್ಲ, ಹಸಿರು ಆಗಿಲ್ಲ,
ಸರಿಯಾಗಿ ಇದ್ಯಾ? ಯಾರು ನಿನ್ನ ಮಾತು ಕೇಳ್ತಾ ಇಲ್ಲ ಅಂತ ಈ ತರ ನಾಟಕ ಬೇರೆ ಆಡಕ್ಕೆ ಶುರು ಮಾಡ್ತೀಯಾ? ಅಲ್ಲರಿ ನನ್ನ ಮಾತು ಕಸ್ತ್ಯ, ಅಲ್ಲಿ ನೋಡು ಮಾವ ನ್ಯೂಸ್ ಪೇಪರ್ ಓದ್ಕೊಂಡು ಕೂತಿದ್ದಾರೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಪ್ಪ ಅಂತ ಕರೆದು ಬಿಡು. ನನ್ನ ಕೈಯಲ್ಲಿ ಆಗತ್ತಾ? ಆಗತ್ತೆ, ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಇದು ಆಗತ್ತೆ. ಕಮಾನ್ ಅಗಸ್ತ್ಯ, ಇವತ್ ನಿನ್ ಅಪ್ಪ ಅಂತ ಕರೆದು ಬಿಟ್ಟೆ ಬರ್ಬೇಕು. ಆಗತ್ತೆ, ಇವತ್ತು ಅವ್ರನ್ನ ಅಪ್ಪ ಅಂತ ಕರೆದೇ ಕರಿತೀನಿ. ಗುಡ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಕಮಾನ್ ಅಗಸ್ತ್ಯ, ನಿನ್ ಕೈಯಲ್ಲಿ ಆಗತ್ತೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಪ ಅಂತ ಕರಿತೀಯ, ಚಿಟ್ಕೆ ಹೊಡೆಯೋದ್ರಲ್ಲಿ ಮುಗ್ದೋಗತ್ತೆ. ಕಮಾನ್ ಅಗಸ್ತ್ಯ, ಲೆಟ್ಸ್ ಡು ಇಟ್. ಏನ್ ಅಗಸ್ತ್ಯ, ಅವಲಕ್ಕಿ ಅವಲಕ್ಕಿನ? ಹಾ, ನನಗೆ ಹಸಿವಾಗ್ತಿತ್ತು, ಅವಲಕ್ಕಿ ತಿನ್ನಕ್ ಹೋಗ್ತಿದ್ದೆ. ನಿಮಗೆ ಬೇಕಾ? ಬೇಡಪ್ಪ, ನನಗೆ ಅವಲಕ್ಕಿ ಬೇಡ, ಏನು ಬೇಡ. ಸರಿ ಸರಿ ಸರಿ. ಸಂತೋಷ್, ಇಷ್ಟು ಜೋರಾಗಿ ನಗ್ತಿದ್ಯಾ? ಅಕ್ಕ, ಈಗೊಂದು ಎರಡು ನಿಮಿಷದ ಮುಂಚೆ ಬಂದಿದ್ರೆ ನಿನಗೂ ನಂತರ ನಗು ಅವಕಾಶ ಸಿಕ್ತಿತ್ತು. ಏನಾಯ್ತಂತದ್ದು ಅಕ್ಕ? ಅಗಸ್ತ್ಯ ನನ್ನ ಅಪ್ಪ ಅಂತ ಕರಿಯಕ್ಕೆ ಟ್ರೈ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಒಳ್ಳೆ ಹಕ್ಕಿ ಮರಿ ತರ ಬಾಯಿ ತೆಗಿತಾನೆ ಮುಚ್ತಾನೆ, ತೆಗಿತಾನೆ ಮುಚ್ತಾನೆ. ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ದಿನ ಬರದೇ ಇಲ್ಲ ಅನ್ಕೊಂಡಿದ್ದೆ ಸಂತೋಷ್. ನಾನು ಅವನ್ ನಿನ್ನ ಅಪ್ಪ ಅಂತ ಕರೆಯೋದಿಲ್ವೇನೋ ಅನ್ಕೊಂಡಿದ್ದೆ. ನನಗೂ ನಂಬಕ್ ಆಗ್ತಾನೆ ಇಲ್ಲ ಅಕ್ಕ, ಅವನ್ ನನ್ನ ಅಪ್ಪ ಅಂತ ಕರೆಯೋ ದಿನ ನನ್ನ ಜೀವನದಲ್ಲಿ ಮರೆಯೋದೇ ಇಲ್ಲ. ನಗೋದ್ ನಿಲ್ಸ್ತೀಯಾ? ನನ್ನ ಕಷ್ಟ ನನಗೆ. ಕಷ್ಟ ನೋಡಿದ್ರೆ ನಗು ಬರ್ತಾ ಇದೆ, ಏನ್ ಮಾಡ್ಲಿ? ಹೆಂಡತಿ ಆದವಳು ಗಂಡನ್ಗೆ ಸಪೋರ್ಟ್ ಮಾಡ್ಬೇಕು, ಅದನ್ ಬಿಟ್ಟು ನಗ್ತಿದ್ಯಲ್ಲ ಅಂಚರ. ಅಯ್ಯೋ, ಸಪೋರ್ಟ್ ಮಾಡ್ತಿದ್ದೀನಪ್ಪ, ಆದ್ರೆ ನಗ್ಬಾರ್ದು ಅಂತ ಏನ್ ರೂಲ್ಸ್ ಇಲ್ವಲ್ಲ. ನೀನೇನು ನಿನ್ ಮನ್ಸಲ್ಲಿ ಇರೋದೆಲ್ಲ ಹೇಳ್ಬಿಟ್ಟಿದೀಯಾ? ಹ್ಞೂ, ನಾನ್ ಹೇಳ್ತಿ. ನೀವ್ ಅಣ್ಣಂಗ್ ಐ ಲವ್ ಯು ಹೇಳ್ಬಿಟ್ರೆ ನಾನು ನಿಮ್ಮನ್ನ ಪದೇ ಪದೇ ಕೇಳೋ ತಪ್ಪ ತಪ್ಪ. ನೀವೇನ್ ಹೇಳಿದ್ರಿ, ಒಂದ್ ತಿಂಗಳು ಹೇಳಕ್ಕಾಗಲ್ಲ ಆಮೇಲೆ ಹೇಳ್ತೀನಿ ಅಂತ? ಈಗ ಒಂದ್ ತಿಂಗಳು ಮುಗಿತಲ್ವಾ ಅದಕ್ಕೆ? ಸಿಕ್ಕಾಕೊಂಡೆ, ಏನೋ ವಿಷಯ ಇದೆ, ನನಗೆ ಹೇಳದೆ ಏನೋ ಮುಚ್ಚಿಟ್ಟಿದ್ಯಾ? ಏನಿದೆ ಮನ್ಸಲ್ಲಿ? ಏನಿಲ್ಲಪ್ಪ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ, ನನ್ನ ಹತ್ರ ಎಲ್ಲ ವಿಷಯ ಹೇಳ್ಬೇಕು ಅಲ್ವಾ? ನಮ್ಮಿಬ್ರು ಮಧ್ಯೆ ನೋ ಸೀಕ್ರೆಟ್ಸ್. ಹೇಳು, ಏನ್ ವಿಷಯ? ನಿಜವಾಗ್ಲು ನೋ ಸೀಕ್ರೆಟ್ಸ್? ಹ್ಞೂ, ಮತ್ತೆ
ನಾವು ಒಬ್ಬರ ಹತ್ರ ಒಬ್ಬರು ಏನು ಮುಚ್ಚಿಡೋ ಹಾಗಿಲ್ಲ ಹೇಳು ಆಯ್ತು ಆಯ್ತು ಹೇಳ್ತೀನಿ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಏನಿನ್ ಪ್ರಶ್ನೆ ನನಗೆ ಯಾಕೆ ತಾಳಿ ಕಟ್ತೆ ಅಮ್ಮ ನೀನಾ ನಾನು ಭಯ ಬಿದ್ದಬಿಟ್ಟಿದ್ದೆ ನಿನ್ ಫೋನ್ ಕೊಡು ನನ್ನ ಫೋನಾ ಯಾಕೆ ಆಟಡಕ್ಕೆ ಬೇಕಿತ್ತು ಅದಕ್ಕೆ ನಿನ್ನ ಹತ್ರನೇ ಫೋನ್ ಇದೆ ಅಮ್ಮ ನನ್ನ ಫೋನ್ ಯಾಕೆ ಈಗ ಏನು ಮಾಡಕ್ಕೆ ಈ ಫೋನ್ ಬೇಕು ಕೊಡ್ತೀಯಾ ಕೊಡಲ್ವಾ ಸರಿ ತಗೋ ಲಾಕ್ ಓಪನ್ ಮಾಡ್ಕೊಡು ಆ ಈಗಿನ ಕಾಲ ಮಕ್ಕಳಿಗೆ ಎಲ್ಲ ಗೊತ್ತು ತಗೋ ಏ ಬಾಲಾ अम्मो फोन कोडो चॉकलेट कोडो ये नू मरे लाल बने नो ताल बाला एक सिक्का कोतिया नन कई लावण्या लावण्य ऐन गोता बर्ता बर्ता दुर्गंध याको अति आगता है कणे मात बरते नदर्ता यार नुत नम्तने नंमान गा काफी माकोड़े अंत कदे उप हाकोटे ऐने हाकिया कड़े विष हाकी अंतर्ता लावण्य अते निम कते कड़के नन मूड तले तीनबेड़ प्लीज ಸಾರಿ ಅತ್ತೆ ಬೇಜಾರ್ ಮಾಡ್ಕೋಬೇಡಿ ನನ್ನ ಮೂಡೆ ಚೆನ್ನಾಗಿಲ್ಲ ಅನ್ಕೊಂಡೆ ನನಗಿಂತ ಕೆಟ್ಟ ಮೂಡಲ್ಲಿ ನೀದಿ ಅನ್ಸಿದೆ ಏನಾಯ್ತು ಇನ್ನೇನ್ ಆಗಬೇಕು ಹೇಳಿ ಮಾಡೋದೆಲ್ಲ ಮಾಡಾಯ್ತು ಇಷ್ಟೊತ್ತಿಗೆ ಎಲ್ಲ ನನ್ನ ಕೈಗೆ ಬಂದು ಸೇರುತ್ತೆ ಅನ್ಕೊಂಡ್ರೆ ಅವನು ಬಂದು ಆಫೀಸ್ ಅಲ್ಲಿ ಕೂತಿದ್ದಾನೆ ಓ ಆ ವಿಷಯನ ಇನ್ ಯಾ ವಿಷಯ ಇರುತ್ತೆ ಹೇಳಿ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ಆಸೆ ಬಿಟ್ಬಿಡ್ತೀಯಾ ಈ ಮನೆ ಆಸ್ತಿ ಎಲ್ಲ ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ತೀಯಾ ನೆವರ್ ಇವತ್ತು ನನಗೆ ಏನು ಹೊಳಿದೆ ಇರಬಹುದು ಆದ್ರೆ ಒಂದಿನ ಈ ಆಸ್ತಿ ಮನೆ ಎಲ್ಲ ನನಗೆ ಬರಬೇಕು ಇದಕ್ಕೆ ಅಗಸ್ತ್ಯ ಅವರ ತಾಯಿನ ಹುಡುಕೊಂಡು ಹೋಗೋದು ಒಂದೇ ದಾರಿ ನೋಡ್ಲಾವಣ್ಯ ಅಗಸ್ತ್ಯ ನಿನ್ನ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ ಹೇಗಾದರೂ ಮಾಡಿ ಅವನು ಮತ್ತೆ ಅವರ ತಾಯಿನ ಹುಡುಕೊಂಡು ಹೋಗೋ ಹಾಗೆ ನೀನ್ ಮಾಡು ನೀವು ಹೇಳೋದು ಕರೆಕ್ಟ್ ಅತ್ತೆ ಅಗಸ್ತ್ಯ ಅವನಾಗವನೇ ಮನೆ ಬಿಟ್ಟು ಹೋಗ್ತಾನೋ ಅಥವಾ ನಾವು ಬಲವಂತವಾಗಿ ಕಳಿಸ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಗಸ್ತ್ಯ ಮನೆ ಬಿಟ್ಟು ಹೋಗಬೇಕು ಒಂದು ಕೆಲಸಕ್ಕೆ ಬರೋ ನಂಬರ್ ಇಟ್ಟಿಲ್ವಲ್ಲ ಈ ಬಾಲ
ಅಯ್ಯರಪ್ಪ ಬ್ರದರ್ ಬಾಲಂಗ್ ಅಣ್ಣ ತಮ್ಮ ಯಾರು ಇರೋದು ಗೊತ್ತೇ ಇರಲಿಲ್ವಲ್ಲ ಅಥವಾ ಬೇರೆ ಯಾರದೋ ನಂಬರ್ನ ಬ್ರದರ್ ಅಂತ ಸೇವ್ ಮಾಡಿ ಆಟ ಆಡಿಸ್ತಿದ್ದಾನ ಒಂದ್ ಕೈ ನೋಡೇ ಬಿಡೋಣ ಹಲೋ ಮಿಸ್ಟರ್ ಬಾಲ ಬೆಳಗ್ಗೆ ತಾನೇ ನೆನೆಸ್ಕೊತಾ ಇದ್ದೆ ನಿಮ್ಮನ್ನ ಸಾರಿ ನೆನ್ನೆ ಪಾರ್ಟಿಯಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಪಾರ್ಟಿನ ಯಾರು ಮಾತಾಡ್ತಿರೋದು ಹಲೋ ಇದು ಮಿಸ್ಟರ್ ಬಾಲ ಅವ್ರು ತಾನೆ ಇದು ಬಾಲ ಅಂದೆ ಫೋನು ನೀವು ಯಾರು ಮಾತಾಡ್ತಿರೋದು ಅಗಸ್ತ್ಯ ಏ ಬಾಲ ಅಮ್ಮರೇ ಅಗಸ್ತ್ಯ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಕಾಲ ಹತ್ರ ಬಿದ್ದಿರ್ಬೇಕು ನೀವು ಯಾರು ಮಾತಾಡ್ತಿರೋದು ಅಗಸ್ತ್ಯ